ಇವತ್ತು ಮೆಂತ್ಯ ದೋಸೆ ಮಾಡೋಣ. ಮೆಂತ್ಯ ದೋಸೆಗೆ ಮೆಂತ್ಯ ಕಾಳು, ತೆಂಗಿನಕಾಯಿ, ಅಕ್ಕಿ, ದೋಸೆ ಮಾಡೋದಕ್ಕೆ ಎಣ್ಣೆ, ಆಮೇಲೆ ಸುಮ್ಮನೆ ಟೇಸ್ಟಿಗೆ ತುಪ್ಪ ಹಾಕೊಳ್ಳೋಣ. ಈ ಮೆಂತ್ಯ ಮತ್ತು ಅಕ್ಕಿನ ತೊಳೆದ್ಬಿಟ್ಟು 4 hours ನೆನೆ ಹಾಕಬೇಕು. 1 cup ಅಕ್ಕಿಗೆ 1/2 spoonಲ್ಲಿ 2 spoon ಮೆಂತ್ಯ, 1¼ spoon ತೆಂಗಿನಕಾಯಿ ತುರಿ ಅಷ್ಟು ತುರಿದು ಅದನ್ನು ರುಬ್ಕೊಂಡು ಇಟ್ಕೋಬೇಕು. ರಾತ್ರಿ ರುಬ್ಬಿ ಇಟ್ಕೊಂಡು ಬೆಳಗ್ಗೆ ಉಪ್ಪು ಸೇರಿಸಿ ದೋಸೆ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಆಲ್ರೆಡಿ ನಾನು ಹಿಟ್ಟು ಮಾಡಿಟ್ಕೊಂಡಿದ್ದೀನಿ. ಈ ಥರ ಹಿಟ್ಟು ಬರುತ್ತೆ. ಈ ಹಿಟ್ಟಲ್ಲಿ ಮೆಂತ್ಯ ಇದೆ, ತೆಂಗಿನಕಾಯಿ ಇದೆ, ಅಕ್ಕಿ ಇದೆ. ಇವಾಗ ಇದು ಮೆಂತ್ಯ ದೋಸೆ, ನಾವು ಉದ್ದಿನಬೇಳೆ ದೋಸೆ ಮಾಡ್ತೀವಿ, ಬೇರೆ ಬೇರೆ ಥರ ದೋಸೆಗಳು ಮಾಡ್ತೀವಲ್ಲ, ಅದರಲ್ಲಿ ಇದು ಒಂಥರ ತುಂಬ ಒಳ್ಳೇದು. ಕೆಲವರಿಗೆ ಉದ್ದಿನಬೇಳೆ ಗ್ಯಾಸ್ ಹಾಗೆ ಹೀಗೆ ಹೇಳ್ತಾರಲ್ಲ, ಅಂಥ ಟೈಮಿಗೆ ಈ ಥರ ದೋಸೆ ಮಾಡ್ಕೊಂಡು ಕಾಯಿ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ದೋಸೆ ಮಾಡೋಣ. ಮಾಮೂಲಿ ಹೆಂಚಿನ ಮೇಲೇ, ನಾನ್ಸ್ಟಿಕ್ ಏನು ಬೇಕು ಅಂತಿಲ್ಲ. ಇದಕ್ಕೆ ತುಂಬ ಒಂಥರ ಸ್ಮೂತಾಗಿ ಬರುತ್ತೆ. ಎಣ್ಣೆ ಹಾಕ್ಬೇಕು, ಮೇಲೆ ಮುಚ್ಚಿಟ್ಬಿಡೋಣ. ತಿರುವ ಹಾಕ್ತಾ ಇದೆ ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಬರುತ್ತೆ. ಇದು ಅವ್ರವ್ರ ಇಷ್ಟ, ಬೇಕಿದ್ದು ಸ್ವಲ್ಪ ತಿಕ್ಕಾಗಿ ಹಾಕ್ಕೊಂಡ್ರೆ ಒಂಥರ ಬ್ರೆಡ್ ಥರ ಸ್ಮೂತಾಗಿ ಬರುತ್ತೆ, ತೆಳ್ಳಗೆ ಹಾಕಿದರೆ ಇನ್ನೊಂಥರ ಆಗುತ್ತೆ. ಅದು ಹೇಗೆ ಅವ್ರವ್ರ ಇಷ್ಟ, ಹೇಗೆ ಬೇಕಿದ್ರು ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಈಗಾಗಲೇ ಸ್ಮೆಲ್ ಮನೆ ತುಂಬ ಹರಡ್ತಾ ಇದೆ. ಮೆಂತ್ಯ ದೋಸೆದು ತುಂಬ ಒಳ್ಳೆ ಸ್ಮೆಲ್ಲು, ಒಳ್ಳೆ ಟೇಸ್ಟು. ಇವಾಗ ನೋಡಿ ದೋಸೆ ಮಾಡಿದ್ನಲ್ಲ ನಾನು, ಬೇರೆ ಥರ ದೋಸೆ. ಅದೇ ಹಿಟ್ಟಿಗೆ ಸ್ವಲ್ಪ ಬೆಲ್ಲ ಸೇರಿಸಿದಾಗ ಅದು ಇನ್ನೊಂಥರ ಟೇಸ್ಟ್ ಆಗುತ್ತೆ. ಇವಾಗ ದೋಸೆ ಮಾಡಿದ ಹಿಟ್ಟೇನೆ, ಅದಕ್ಕೆ ಬೆಲ್ಲ ಸೇರಿಸಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಒಂದು ಸ್ವಲ್ಪ ಬೆಲ್ಲನ ನಾನು ಕರಗಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ, ಇದಕ್ಕೆ ಹಾಕ್ತೀನಿ ಸ್ವಲ್ಪ. ಈ ಥರ ದೋಸೆ ಮಾಡೋಣ. ಚಿಕ್ಕ ಮಕ್ಕಳಿಗೆ ಪುಟ್ ಪುಟ್ಟದಾಗ ಹಾಕಿದ್ದೀನಿ ದೋಸೆ ನೋಡಿ. ಇದು ಹಿಟ್ಟಿರೋ ಹಾಕ್ಬೋದು, ಇದು ಬೆಲ್ಲ ಹಾಕಿರೋದ್ರಿಂದ ಬ್ರೌನ್ ಕಲರ್ ಬರುತ್ತೆ. ಹಿಟ್ಟಿಗೆ ಉದ್ದಿನ ದೋಸೆ ಹಿಟ್ಟು ಹಾಕ್ಬೋದು, ಬೇರೆ ಎಲ್ಲ ಹಿಟ್ಟಿಗೆ ಬೆಲ್ಲ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಈ ಮೆಂತ್ಯ ದೋಸೆಗೆ ಮಾತ್ರ ಪರ್ಟಿಕ್ಯುಲರ್ ಬೆಲ್ಲ, ತೆಂಗಿನಕಾಯಿ ಹಾಕಿರ್ತೀವಿ, ಮೆಂತ್ಯ ತೆಂಗಿನ ಹಾಕಿ ಬೆಲ್ಲ ಸೇರಿದಾಗ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮಾತ್ರ ಹಾಕೋಬೇಕು ಹಾಗೆ ಅಷ್ಟೇ ನೋಡಿ. ಇದಕ್ಕೆ ಸುಮ್ಮನೆ ಈ ಥರ ತುಪ್ಪ ಹಾಕ್ಕೊಂಡು ತಿನ್ಬೋದು ಸ್ವೀಟ್ ಇರೋದ್ರಿಂದ. ಇದು ರೆಡಿಯಾಗಿದೆ. ಇದಕ್ಕೆ ಸಾಂಬಾರು ಅಥವಾ ಕಾಯಿ ಚಟ್ನಿ, ಸಾಗು, ಏನು ಬೇಕಿದ್ರು ಅವ್ರವ್ರ ಟೇಸ್ಟ್ ಏನು ಬೇಕಿದ್ರು ಮಾಡ್ಕೊಂಡು ತಿನ್ಬೋದು. ನಾನು ಸಾಂಬಾರು ಮಾಡಿದ್ದೀನಿ, ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ.